ಮಾತ್ರವಲ್ಲ, ಅವನ ಮಾತುಗಳನ್ನು ಯಾರು ಸ್ವೀಕರಿಸುವುದಿಲ್ಲವೋ ಅವನನ್ನು ಅಂತಹವನನ್ನು ನಾನು ಶಿಕ್ಷಿಸುವೆನು. ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಹಿಬ್ರೂ ಹಳೆಯ ಒಡಂಬಡಿಕೆ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಂ ಕುರಿತು ಮೊಹಮ್ಮದ್ ಎಂದು ಉಲ್ಲೇಖಿಸಲ್ಪಟ್ಟಿದೆ. ಸಾಂಗ್ ಆಫ್ ಸೊಲೊಮನ್ ಪರಮ ಗೀತೆ 5:16 ಸೂಕ್ತದಲ್ಲಿ ಮೊಹಮ್ಮದ್ ಎಂಬ ಪದ ಇಂದಿಗೂ ಕೂಡ ಹಿಬ್ರೂ ಬೈಬಲ್ನಲ್ಲಿ ನಮಗೆ ಕಾಣಬಹುದು. ಅದೇ ರೀತಿ ಯೇಸು ಕ್ರಿಸ್ತರು ಈ ವಿಷಯದ ಕುರಿತು ಹೇಳಿರುವರು. ಗಾಸ್ಪಲ್ ಆಫ್ ಜಾನ್ ಯೋಹಾನನ ಸುವಾರ್ತೆ 16:7 ಸೂಕ್ತದಲ್ಲಿ ಅದೇಂದ್ರೆ ಲಕಿನ್ ಯಕೂಲ್ ಲಕುಮ್ ಅಲ್ಹಕ್ ಇನ್ನಹು ಖೈರ್ ಲಕುಮ್ ಅನ್ ಅಂತಲಿಕ ಲಿಅನ್ನಹು ಇಲ್ಲಂ ಅಂತಲಿಕ ಲಾ ಯಾತಿಕುಮ್ ಅಲ್-ಮುಅಜ್ಜಿ ವಲಕಿನ್ ಇನ್ ಧಹಬ್ತು ಉರ್ಸಿಲ್ಹು ಇಲೈಕುಮ್. ಇದು ಕುರ್ಆನಿನ ವಚನ ಅಲ್ಲ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಾತಲ್ಲ, ಬದಲಾಗಿ ಅರಬಿಕ್ ಬೈಬಲ್ ಆಗಿದೆ. ಏನಂದ್ರೆ ಲಕಿನ್ ಯಕೂಲ್ ಲಕುಮ್ ಅಲ್-ಹಕ್ ನೆವರ್ಟ್ಲೆಸ್ ಐ ಟೆಲ್ ಯು ದಿ ಟ್ರೂತ್ ಇನ್ನಹು ಖೈರ್ ಲಕುಮ್ ಅನ್ ಅಂತಲಿಕ ಫಾರ್ ಇಟ್ ಈಸ್ experiment that I go away, fa innahu illam antaliq, for if I'm not go away la ya'tikum al-mu'azzi, the comforter will not come unto you, walakin idhahattu, but if I depart ursilhu ilaykum, I will send him unto you. Nanu hogudu nimma hitakkage, ondu vela nanu hogadiddare aa pavitra aatmanu shanti dootanu nimmallige baralaranu. Yesu Kristu heluva maatu. Adhe riti Yesu Kristu ಗಾಸ್ಪಲ್ ಆಫ್ ಜಾನ್ ಯೋಹಾನನ ಸುವಾರ್ತೆ 16:12-14 ಸೂಕ್ತದಲ್ಲಿ ಹೇಳ್ತಾರೆ, ಐ ಹ್ಯಾವ್ ಮೆನಿ ಥಿಂಗ್ಸ್ ಟು ಸೇ ಅಂಟಿಲ್ ಯು, ಬಟ್ ಯು ಕ್ಯಾನಾಟ್ ಬೇರ್ ದೆಮ್ ನೌ. ಹೌ ದಟ್ ವೆನ್ ಹಿ ದ ಸ್ಪಿರಿಟ್ ಆಫ್ ಟ್ರೂತ್ ಇಸ್ ಕಮ್, ಹಿ ವಿಲ್ ಗೈಡ್ ಅಂಟು ಯು ಆಲ್ ಟ್ರೂತ್, ಫಾರ್ ಹಿ ಶಲ್ ನಾಟ್ ಸ್ಪೀಕ್ ಆಫ್ ಹಿಮ್ಸೆಲ್ಫ್, ಬಟ್ ವಾಟ್ ಶಲ್ ಹಿ ಹಿಯರ್, ದಟ್ ಶಲ್ ಹಿ ಸ್ಪೀಕ್, ಅಂಡ್ ಹಿ ವಿಲ್ ಶೋ ದ ಥಿಂಗ್ಸ್ ಟು ಕಮ್, ಹಿ ಶುಡ್ ಗ್ಲೋರಿಫೈ ಮೀ. ನಾನು ನಿಮಗೆ ಹೇಳಬೇಕಾಗಿರುವುದು ಇನ್ನು ಬಹಳಷ್ಟು ಇದೆ, ಆದರೆ ನನಗೆ ಈಗ ಹೇಳಲಿಕ್ಕಾಗುದಿಲ್ಲ. ಯಾಕೆಂದ್ರೆ ಯಾವಾಗ ಪವಿತ್ರ ಆತ್ಮ, ಆ ಸತ್ಯ ಸ್ವರೂಪಿಯಾದ ಪವಿತ್ರ ಆತ್ಮ ಬರ್ತಾನೋ ಅವನು ನಿಮಗೆ ಹೇಳುವನು, ಮತ್ತು ಅವನು ನನ್ನನ್ನು ಸ್ಮರಿಸುವನ ಶ್ರೇಷ್ಠತೆಯನ್ನು ಮಹಿಮೆಗೊಳಿಸುವನು, ಮತ್ತು ನಿಮಗೆ ಮುಂದೆ ಬರುವ ವಿಷಯಗಳ ಕುರಿತು ಅವನು ನಿಮಗೆ ತಿಳಿಯಪಡಿಸುವನು ಎಂದು ಯೇಸು ಕ್ರಿಸ್ತರು ಹೇಳಿರುವರು. ಅದೇ ರೀತಿ ಹಲವಾರು ಕಡೆ ಬೈಬಲ್ನಲ್ಲಿ ನಮಗೆ ಕಾಣಬಹುದು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಉಲ್ಲೇಖಿಸಲ್ಪಟ್ಟಿದೆ, ಇನ್ನು ಇತರ ಗ್ರಂಥಗಳಲ್ಲಿಯೂ ಇದೆ. ಆದರೆ ಸಂಗತಿಗಳಿಗೆ ನನ್ನ ಮಾತು ಹೊರೆಯಾಗಬಾರದು ಎಂಬುದರ ಕಾರಣದಿಂದ ನಾನು ನನ್ನ ಮಾತುಗಳನ್ನು ಚುರುಕುಗೊಳಿಸಿ ನಾನು ನನ್ನ ಎಂಡ್ ಅಥವಾ ಕನ್ಕ್ಲೂಷನ್ಗೆ ನಾನು ಬರುತ್ತೇನೆ. ಅದೇನೆಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಅರಬರ ಪ್ರವಾದಿಯಲ್ಲ, ಕೇವಲ ಮುಸಲ್ಮಾನರ ಪ್ರವಾದಿಯಲ್ಲ, ಕೇವಲ ಒಂದು ವಿಭಾಗಕ್ಕೆ ಸೀಮಿತಗೊಳಿಸಲ್ಪಟ್ಟ ಪ್ರವಾದಿಯಲ್ಲ, ಬದಲಾಗಿ ಸಮಸ್ತ ಮನುಕುಲಕ್ಕೆ ಅವರನ್ನು ಕಳುಹಿಸಲಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೃಷ್ಟಿಸಿದ ಬದಲಾವಣೆಯನ್ನು ನೋಡಿದಾದರೆ ಹಲವಾರು ಚರಿತ್ರಕಾರರು, ಹಲವಾರು ಚಿಂತಕರು ಮೂಕ ವಿಸ್ತೃತರಾಗಿರುವರು. ಅವುಗಳಲ್ಲಿ ಒಬ್ಬರು ಲಮಾ ಟೈಮ್ ಎಂಬ ವ್ಯಕ್ತಿಯಾಗಿರುತ್ತಾರೆ. ಅವರ ಹಿಸ್ಟರಿ ಡಿಲಾ ಟಚ್ ಎಂಬ ಪುಸ್ತಕವನ್ನು ಅವರು ಬರೆಯುತ್ತಾ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಹೇಳ್ತಾರೆ, ಗ್ರೇಟ್ನೆಸ್ ಆಫ್ ಪರ್ಪಸ್, ಸ್ಮಾಲ್ನೆಸ್ ಆಫ್ ಮೀನ್ಸ್ ಅಂಡ್ ಎಕ್ಸ್ಪಾಂಡಿಂಗ್ ರಿಸಲ್ಟ್ಸ್ ಆರ್ 3 ಕ್ರೈಟೀರಿಯಾ ಆಫ್ ಹ್ಯೂಮನ್ ಜೀನಿಯಸ್. ಹೂ ಕುಡ್ ಡೇರ್ ಟು ಕಂಪೇರ್ ಎನಿ ಗ್ರೇಟ್ ಮ್ಯಾನ್ ಇನ್ ಮಾಡರ್ನ್ ಹಿಸ್ಟ್ರಿ ವಿತ್ ಮೊಹಮ್ಮದ್, ಫಿಲಾಸಫರ್, ಒರೇಟರ್, ಲೆಜಿಸ್ಲೇಟರ್, ವಾರಿಯರ್, ಕಾಂಕ್ವರರ್ ಆಫ್ ಐಡಿಯಾಸ್, ರಿಸ್ಟೋರರ್ ಆಫ್ ನ್ಯಾಷನಲ್ ಬಿಲೀಫ್ಸ್ ಆಫ್ ಅ ಕಲರ್ ವಿದೌಟ್ ಇಮೇಜಸ್, ದಿ ಫೌಂಡರ್ ಆಫ್ 20 ಕ್ರಿಶ್ಚಿಯನ್ ಎಂಪೈರ್ಸ್ ಇನ್ ಅ ಒನ್ ಸ್ಪಿರಿಚುವಲ್ ಎಂಪೈರ್, ದಟ್ ಇಸ್ ಮೊಹಮ್ಮದ್. ಆಸ್ ರಿಗಾರ್ಡ್ಸ್ ಟು ಆಲ್ ಸ್ಟ್ಯಾಂಡರ್ಡ್ಸ್ ಬೈ ವಿಚ್ ಹ್ಯೂಮನ್ ಗ್ರೇಟ್ನೆಸ್ ಇಸ್ ಮೆಷರ್ಡ್, ವಿ ನೆವರ್ ಆಸ್ಕ್ ಇಸ್ ದೇರ್ ಎನಿ ಮ್ಯಾನ್ ಗ್ರೇಟರ್ ದನ್ ಹಿ. ಮಾನವನ ಅಥವಾ ಮಹಾನ್ ಪ್ರತಿಭೆ ಗ್ರೇಟ್ನೆಸ್ ಆಫ್ ಪರ್ಪಸ್, ಸ್ಮಾಲ್ನೆಸ್ ಆಫ್ ಮೀನ್ಸ್. ಅದೇ ರೀತಿ ಮಹಾನ್ ಪ್ರತಿಭೆ, ಸಾಧಿಸಲಾಗದಂತಹ ಕೆಲವು ಕಾರ್ಯಗಳು, ಮತ್ತು ಅಚಂಚಲವಾದ ಒಂದು ದೃಢ ನಿರ್ಧಾರ, ಈ ಮೂರು ಕಾರ್ಯಗಳು ಮಾನವನ ಪ್ರತಿಭೆಯ ದ್ಯೋತಕವೆನ್ನಬಹುದಾದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಸರಿಸಾಟಿ ಯಾರಿದ್ದಾರೆ? ತತ್ವಜ್ಞಾನಿ, ವಾಗ್ಮಿ, ಯೋಗ, ಶಾಸನಕಾರ, ಹೀಗೆ ಹಲವಾರು ಕಾರ್ಯಗಳನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿರ್ವಹಿಸಿದರು. ಒಬ್ಬನೇ ವ್ಯಕ್ತಿ, ಆದರೆ ಡಿಫ್ರೆಂಟ್ ರೋಲ್. ಇದಾಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಒಬ್ಬರ ವ್ಯಕ್ತಿ ಡಿಫ್ರೆಂಟ್ ರೋಲ್ಸ್. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕುರಿತು ಸಹೋದರ ಸಹೋದರಿಯರೇ,
ನೀವು ಜೀವನ ಸಂದೇಶ ನೋಡಲು ನೀವು ಧೈರ್ಯ ತೋರಿಸಿರಿ. ಮಾತ್ರವಲ್ಲ, ನಾವು ಸತ್ಯದ ಧ್ವಜವಾಹಕರಾಗಬೇಕು. ಅದಾಗಿದೆ, ಎಲ್ಲ ಕಡೆ ಉಲ್ಲೇಖಿಸಲ್ಪಟ್ಟಿದೆ. ನೋಡಿ, ನಮ್ಮ ದೇಶದ ಆಂಬ್ಲನ್ ನೋಡುವುದಾದರೆ ಅದರಲ್ಲಿ ಸತ್ಯಮೇವ ಜಯತೆ ಎಂದು ಉಲ್ಲೇಖಿಸಲ್ಪಟ್ಟಿದೆ. ಸತ್ಯ ಮೇವ ಜಯತೆ ಎಲ್ಲಿ? ಮುಂಡಕ ಉಪನಿಷತ್ ಅಧ್ಯಾಯ 3:1, 3:6 ಹೇಳುತ್ತದೆ, ಸತ್ಯಮೇವ ಜಯತೆ, ಸತ್ಯ ಮಾತ್ರ ಜಯಿಸುತ್ತದೆ, ನಿತ್ಯವಲ್ಲ. ಆದ್ದರಿಂದ